ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಒಂದು ಅಡುಗೆನ ಪೋಸ್ಟ್ ಮಾಡ್ತಾ ಇಲ್ಲ, ಬದಲಿಗೆ ಈ ವಾರ ಮಾಡಿರುವಂಥ ಅಡುಗೆಗಳದ್ದೆಲ್ಲ ರೀಕ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಕಳೆದ ಭಾನುವಾರ ಮಾಡಿರುವಂಥ ವಿಡಿಯೋಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರಾ, ಅಷ್ಟು ಕ್ಲಿಯರ್ ಆಗಿಲ್ಲ, ವಾಯ್ಸು ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಪಕ್ಕ ಒಂದು ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಇದ್ದೇ ಇರುತ್ತೆ ಆ ಕಡೆಯಿಂದ, ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಬಂದಿದೆ. ಇನ್ಮೇಲೆ ಆ ಸೌಂಡ್ ಇಲ್ಲದೆ ಇರೋ ಟೈಮ್ನ ನೋಡಿಕೊಂಡು ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಾರದ ಮೊದಲನೇ ಅಡುಗೆ ಆಗಿರುವಂಥ ಟೊಮೆಟೊ ಪುಳಿಯೋಗರೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಒಂದು ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಅಂದಿದ್ದೀರಾ. ಮಾವಿನಕಾಯಿ ಪುಳಿಯೋಗರೆ ಕೂಡ ಇದೇ ಥರ ಮಾಡ್ಬೋದು ಅಂತ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ದೀರಾ. ಖಂಡಿತ ಮಾವಿನಕಾಯಿ ಸೀಸನಲ್ಲಿ ಆ ಪುಳಿಯೋಗರೆ ಕೂಡ ಮಾಡಿ ನಾನು ಹಾಕ್ತೀನಿ. ಈರುಳ್ಳಿ ಆಲೂಗೆಡ್ಡೆ ಪಲ್ಯ ಅಥವಾ ಗ್ರೇವಿ ಅಂತ ನಾನು ಅಂದಿದ್ದೀನಿ. ನೀವು ಅದಕ್ಕೆ ಗ್ರೇವಿ ಅನ್ನೋದಕ್ಕಿಂತ ಪಲ್ಯ ಅಂತ ಹೇಳ್ಬೋದು, ಗೊಜ್ಜು ಅನ್ನ ಬದಲು ಪಲ್ಯ ಅಂತ ಹೇಳ್ಬೋದು ಅಂತ ಅಂದಿದ್ದೀರಾ. ಅದಂತ ಸಖತ್ ಟೇಸ್ಟಿಯಾಗಿರುತ್ತೆ. ಚಪಾತಿ ರೊಟ್ಟಿ ಇದಕ್ಕೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೆಕ್ಸ್ಟು ಮೂಲಂಗಿ ಪರೋಟ. ಮೂಲಂಗಿ ಪರೋಟ ಅಂತೂ ಹೆಲ್ತಿ ಡಿಶ್ಯು, ಮಕ್ಳಿಗಾಗಿರ್ಬೋದು ಅಥವಾ ಮೂಲಂಗಿ ಇಷ್ಟಪಡದೇ ಇದ್ದವ್ರಿಗೆ ಈ ಪರೋಟನ ಮಾಡಿಕೊಟ್ರೆ ಅಂತೂ ಗೊತ್ತೇ ಆಗಲ್ಲ ಮೂಲಂಗಿ ಉಪಯೋಗಿಸಿ ನಾವು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸ್ವೀಟ್ ಕಾರ್ನ್ ಪಲಾವು. ಸ್ವೀಟ್ ಕಾರ್ನ್ ಪಲಾವ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಲಂಚ್ ಬಾಕ್ಸ್ಗಾದರೂ ಪ್ಯಾಕ್ ಮಾಡ್ಬೋದು ನೀವು, ಅಥವಾ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು. ಇದನ್ನಂತೂ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ನಾವು ಕೂಡ ಮಾಡ್ತೀನಿ ಅಂತ ಅಂದಿದ್ದೀರಾ. ಹಿರೇಕಾಯಿ ಹೆಸರುಬೇಳೆ ಪಲ್ಯ ತುಂಬ ಚೆನ್ನಾಗಿದೆ, ಹೆಲ್ತಿ ಡಿಶ್ಯು, ಜೊತೆಗೆ ತುಂಬ ಈಸಿಯಾಗಿದೆ ಅಂತ ನೀವೆಲ್ಲ ಅಂದಿದ್ದೀರಾ. ನಿಜವಾಗ್ಲೂ ನೀವು ಹೇಳ್ದಂಗೆ ಅದು ತುಂಬಾ ಹೆಲ್ತಿ ಡಿಶ್ಯು, ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಿರೇಕಾಯಿ ಉಪಯೋಗಿಸಿರೋದ್ರಿಂದ ಹೆಸರುಬೇಳೆ ಜೊತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಎಲ್ಲರೂ ತಿಳಿಸ್ಲೇಬೇಕು. ಅದ್ಬಿಟ್ರೆ ನೆನೆ ಮಾಡಿರೋವಂಥ ಟೊಮೆಟೊ ಸಾಂಬಾರ್ ರೆಸಿಪಿ, ಇದಂತೂ ಎಲ್ಲರೂ ಫಾಸ್ಟಾಗಿ ಮಾಡ್ಕೋಬೋದು, ಜೊತೆಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾವುದೇ ಒಂದು ಬೇಳೆ ನಾವು ಬೇಯಿಸ್ಕೊಳ್ಳೋಗಿಲ್ಲ, ಬೇರೆ ಯಾವ ತರಕಾರಿನೂ ನಾನು ಇದರಲ್ಲಿ ಉಪಯೋಗಿಸಿಲ್ಲ. ತುಂಬ ಈಸಿಯಾಗಿ ಮನೆಯಲ್ಲಿರೋವಂಥ ಸಾಮಾನುಗಳಲ್ಲೇ ತುಂಬ ಈಸಿಯಾಗಿ ಈ ಟೊಮೆಟೊ ಸಾಂಬಾರನ್ನ ಮಾಡ್ಬೋದು. ನಾಲ್ಗೆಗಂತೂ ತುಂಬ ರುಚಿ ಅನಿಸುತ್ತೆ. ನೀವು ಈ ಸಾಂಬಾರನ್ನಂತೂ ಮಾಡಿ ನೋಡಿ, ನೀವು ಪದೇ ಪದೇ ಈ ಸಾಂಬಾರನ್ನ ಮಾಡ್ತಾನೆ ಇರ್ತೀರಾ. ಈ ವಾರದ ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಕೇಳಬೇಕಾಗಿದೆ. ಏನಪ್ಪ ಅದು ಅಂದರೆ, ಈ ನಡುವೆ ಅಂತೂ ತುಂಬಾ ವ್ಯೂಸ್ ಕಮ್ಮಿ ಆಗ್ತಾ ಇದೆ ದಿನೇ ದಿನೇ ಅಂತೂ. ಈ ವಾರದಲ್ಲಂತೂ ತುಂಬ ವ್ಯೂಸ್ ಕಮ್ಮಿ ಆಗಿದೆ. ಎಲ್ಲ ವಿಡಿಯೋಸು ಚೆನ್ನಾಗಿದೆ ಅಂತೀರ, ಆದರೆ ವ್ಯೂಸ್ ಮಾತ್ರ ತುಂಬ ಕಮ್ಮಿ ಆಗ್ತಿದೆ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಬೋರ್ ಅನ್ನಿಸ್ತಿದೆಯಾ, ಮಧ್ಯೆ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಾ, ಅಥವಾ ಯಾವುದು ನಿಮಗೆ ಇಷ್ಟ ಆಗ್ತಾ ಇಲ್ಲ ನಾನು ಮಾಡುವಂಥ ವಿಡಿಯೋಗಳಲ್ಲಿ, ಅಥವಾ ಇನ್ಯಾವ ಥರ ಅಡುಗೆಗಳನ್ನ ನಾನು ಪೋಸ್ಟ್ ಮಾಡಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಅದರಲ್ಲಾದರೂ ವಾಯ್ಸ್ ಮೆಸೇಜ್ ಆದರೂ ಹಾಕಿ, ಅಥವಾ ಮೆಸೇಜ್ ಮುಖಾಂತರನಾದರೂ ನನಗೆ ಬರೆದು ತಿಳಿಸಿ, ನಾನು ಆ ಚೇಂಜಸ್ಗಳನ್ನ ಮಾಡ್ಕೊಳ್ತೀನಿ. ನನಗೂ ಆದಷ್ಟು ಬೇಗ 100,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಜೊತೆಗೆ ಇದನ್ನೇ ನಾನು ಒಂಥರ ನನ್ನ ಕನಸು, ಜೊತೆಗೆ ಇದರಲ್ಲೇ ನಾನು ಮುಂದಕ್ಕೆ ಬರಬೇಕು ಅನ್ನೋದು ನನಗೆ ಆಸೆ ಇರೋದ್ರಿಂದ ಆದಷ್ಟು ನಾನು ಎಫರ್ಟ್ನೆಲ್ಲ ಹಾಕ್ತಾ ಇದ್ದೀನಿ. ಇನ್ನೇನು ಚೇಂಜಸ್ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರೆ, ದಯವಿಟ್ಟು ನೀವು ಹೇಳಿದ್ರೆ ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ. ಇನ್ನೂ ಚೆನ್ನಾಗಿ ನನ್ನ ಚಾನಲ್ನ ನಾನು ಮುಂದಕ್ಕೆ ತರಬೇಕು ಅನ್ನೋದು ತುಂಬಾ ಆಸೆ ಇದೆ. ಅದೆಲ್ಲ ನಿಮ್ಮ ಸಪೋರ್ಟಿಂದನೇ ನೆರವೇರಕ್ಕೆ ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ನನ್ನ ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನೀವು ಆದಷ್ಟು ಶೇರ್ ಮಾಡೋದ್ರಿಂದ ನಂದು ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಾಗುತ್ತೆ, ಜೊತೆಗೆ ಎಲ್ಲ ಥರನೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನೀವು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.